नमस्कार गुड आफ्टरनून मध्यान दग्गर वार्ते निम्म जोते नानु हरीश नागराजु सेडम्न शासक राजकुमार पाटील तेलकूर विरुद्ध मोसद आरोप बेंगळूरिनल्लि महिळे सुद्दिगोष्ठि नडेसिदरु ब्रेकिंग न्यूज ಕೆಲವೇ ಕ್ಷಣದ ಮುಂಚೆ ಒಂದು 10 ನಿಮಿಷ ಸುದ್ದಿಗೋಷ್ಠಿ ನಡೆಸಿದ್ರು ಆಮೇಲೆ ಇನ್ನೇನು ಮಾತಾಡಲ್ಲ ಅಂತ ಎದ್ದೋಗ್ಬಿಟ್ರು ಶಾಸಕ ರಾಜಕುಮಾರ್ ಪಾಟೀಲ್ ತೆಲ್ಕೂರ್ಗೆ ಮಹಿಳೆ ಸವಾಲ್ ಕೂಡ ಹಾಕಿದ್ರು ನನ್ನ ಜೊತೆ ಸಂಬಂಧ ಇಲ್ಲ ಅಂತ ಆಣೆ ಮಾಡ್ಬಿಡ್ಲಿ ಮನೆ ದೇವರು ಹೇಳಿದ್ರು ಮನೆ ದೇವರು ವೀರಭದ್ರನ ಹೆಸರಿನಲ್ಲಿ ಆಣೆ ಮಾಡ್ಲಿ ಸರ್ ಅವರೇನು ಹೇಳದೇ ಬೇಕಾಗಿಲ್ಲ ನ್ಯಾಯ ಏನಂತೆ ಕೋರ್ಟ್ಗೆ ಹೋಗಲ್ಲ ನಾನೇ ಜೈಲ್ ಕೊಟ್ಟುಬಿಡ್ತೀನಿ ಅಂತ ಮಹಿಳೆ ಸವಾಲ್ ಕೂಡ ಹಾಕಿದ್ರು ಶಾಸಕ ರಾಜಕುಮಾರ್ ಪಾಟೀಲ್ ತೆಲ್ಕೂರ್ ನನಗೆ ಬಾಲ್ಯದಿಂದ ಸ್ನೇಹಿತರು ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು ವಿಚಾರಣೆ ಹೆಸರಿನಲ್ಲಿ ಪೊಲೀಸರು ದಬ್ಬಾಳಿಕೆ ನಡೆಸಿದ್ರು ಬೆಳಗ್ಗೆ ಕರ್ಕೊಂಡು ಹೋದರು ಇನ್ನು ಕಣ್ಣು ಬಿಟ್ಟಿಲ್ಲ ನಾನು ಅವಾಗ ತಾನ ಎದ್ದೆ ಎದ್ದೋಡಿಸ್ಬಿಟ್ಟು ಕರ್ಕೊಂಡು ಹೋದರು ರಾತ್ರಿ 9:30 ತನಕ ಬಿಟ್ಟಿಲ್ಲ ಠಾಣೆಯಲ್ಲಿ ಕೂರಿಸ್ಕೊಂಡಿದ್ದಾರೆ ಮಕ್ಕಳಿದ್ದಾರೆ ಮನೆಯಲ್ಲಿ ಅವರು ಏನು ನೋಡ್ಕೊಂಡು ಇಲ್ಲ ಅಡುಗೆ ಮಾಡಿಲ್ಲ ಏನು ಮಾಡಿಲ್ಲ ನಾನು ಇಮ್ಯಾಜಿನ್ ನನ್ನ ಪರಿಸ್ಥಿತಿ ಹೆಂಗಿದೆ ಬಿಡ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಮಹಿಳಾ ಪೊಲೀಸರು 8 ಜನ ಬಂದಿದ್ರು ಕರ್ಕೊಂಡು ಹೋದರು ಶಾಲೆಯಲ್ಲಿ ದಬ್ಬಾಳಿಕೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಶಾಸಕರ ವಿರುದ್ಧ ಮಹಿಳೆ ಸಾವಿರ ಸಾಲು ಆರೋಪ ಮಾಡಿದ್ರು ಶಾಸಕ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರಂತೆ ಜೊತೆಗೆ ನಾನು ಇಂತ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ವಿಜಯಯನ್ನ ಹೆಸರು ತಗೊಂಡ್ರು ಈ ತರ ಹೇಳಿಕೆ ನೀನು ಕೊಡಬೇಕು ಕಾಂಗ್ರೆಸ್ ಪರ ಈ ತರ ಮೂಲಕ ಹೇಳಿಸ್ತಿದ್ದಾರೆ ಅಂತ ಹೇಳಿಕೆ ಕೊಡಬೇಕು ಅಂತೆಲ್ಲ ಹೇಳಿದ್ರು ಕಮಿಷನರ್ ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಮಹಿಳೆ ಕೆಲವೇ ಕ್ಷಣದಲ್ಲಿ ಪೊಲೀಸ್ ಕಮಿಷನರ್ ಗೆ ಕಂಪ್ಲೇಂಟ್ ಕೂಡ ಕೊಡ್ತಿದ್ದಾರೆ ಅವರ ಪರ ವಕೀಲರು ಅವರು ಕೂತು ವಿಸುದ್ದಿ ಗೋಷ್ಠಿಯಲ್ಲಿ ಮಾತಾಡಿದ್ರು ನಾನು ನಿಜವಾಗ್ಲೂ ಈ ತರ ಬರ್ತಾ ಇರಲಿಲ್ಲ ನಾನು ಇಷ್ಟು ಕೇಸ್ ಮಾಡ್ಕೊಂಡು ನಾನು ಜಸ್ಟ್ ನ್ಯಾಯ ಕೇಳಿದ್ದು ನ್ಯಾಯ ಕೇಳಿದ್ದು ಎಲ್ಲರೂ ಕಣ್ಣ ಮುಂದೆನೇ ಇದೆ ಅದು ಅಷ್ಟಕ್ಕೆ ಅವರು ಏನು ಮಾಡಿದ್ರು ನನಗೆ ನನ್ನ ಮನೆಗೆ ಇದ್ದಕ್ಕಿದ್ದಂಗೇನೆ ಬೆಳಗ್ಗೆ 7:30 ನಾನು ಜಸ್ಟ್ ಇನ್ನ ಹಾಸ್ಕೆಲೇ ಇದ್ದೀವಿ ಆವಾಗಲೇ ಬಂದು ನನಗೆ ದಬ್ಬಾಳಿಕೆ ಮಾಡಿ ಒಂದು 8 ಜನ ಬಂದಿದ್ದಾರೆ ಅವರು ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಮತ್ತೆ ನಮ್ಮ ಸೆಕ್ಯೂರಿಟಿ ಬಂದು ಹತ್ರ ಬಂದಿದ್ದಕ್ಕೆ ಯಾರು ಯಾಕೆ ಹೀಗೆ ಕರ್ಕೊಂಡು ಹೋಗ್ತಿದ್ದೀರ ಅಂದರೆ ಅವರಿಗೆ ಹೊಡಿಯಕ್ಕೆ ಹೋಗಿದ್ದಾರೆ ರಾಜಕುಮಾರ್ ಎಂಎಲ್ಎ ರಾಜಕುಮಾರ್ ಪಾಟೀಲ್ ಇದ್ರಲ್ಲ ಅವರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ ಅವರು ಹೇಗೆ ಪರಿಚಯ ಎಷ್ಟು ವರ್ಷದಿಂದ ಪರಿಚಯ ಚೈಲ್ಡ್ಹುಡ್ ಇಂದ ಪರಿಚಯ ಪ್ರಶ್ನೆ ಕೇಳ್ಬಿಡಿ ಹೇಳಿ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ನಿನ್ನೆ 7:30 ರಾತ್ರಿ 9 ಗಂಟೆವರೆಗೂ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ತುಂಬಾ ಟಾರ್ಚರ್ ಆಗಿದೆ ನನಗೆ ಇಲ್ಲಾಂದ್ರೆ ನಾನು ಈ ಮೀಡಿಯಾಗೆ ಬರ್ತಾನೆ ಇರಲಿಲ್ಲ ಎಲ್ಲರೂ ಅಷ್ಟೇನೆ ದಯವಿಟ್ಟು ನನ್ನ ನಿಮ್ಮ ಮನೆ ಮಗಳು ಅನ್ಕೊಳ್ಳಿ ನನ್ಗೆ ಎಲ್ಲರ ಹತ್ರ ನಾನು ನ್ಯಾಯ ಕೇಳ್ತಾ ಇದ್ದೀನಿ ಜನಗಳ ಹತ್ರ ನಾನು ನ್ಯಾಯ ಕೇಳ್ತಾ ಇದ್ದೀನಿ ಇದು ಮಾಡಿದ ಸರಿನಾ ಅವರು ನಾನು ಜಸ್ಟ್ ನ್ಯಾಯ ಕೇಳಿದ್ದೆ ಅವ್ರು ನ್ಯಾಯ ಕೊಡಬೇಕಿತ್ತು ಮಗುಗೆ ಇಲ್ಲ ಅವರು ಲೀಗಲ್ ಆಗಿ ಬರಬೇಕಿತ್ತು ಯಾವುದು ಇದ್ದಕ್ಕಿದ್ದಂಗೆನೆ ಆ ಥರ ನನ್ನ ಮೇಲೆ ಪೊಲೀಸವರು ತುಂಬ ಕೆಟ್ಟದಾಗಿ ನಡ್ಕೊಂಡು ಬಿಟ್ರು ಏನು ಕೇಸ್ ಇಲ್ಲ ಏನೂ ಇಲ್ಲ ನನ್ನ ಯಾಕೆ ಇಡೀ ದಿನ ಕೂರಿಸ್ಕೊಂಡ್ರು ನನ್ನ ಮಕ್ಕಳು ಅಲ್ಲಿ ಮನೆಯಲ್ಲಿ ಮಲಗಿರೋರಿಗೆ ಹಾಗೆ ಎದ್ದೋಗಿದ್ದೀನಿ ನಾನು ಅವ್ರಿಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಊಟನೂ ನಾನು ಕೊಡೋಕ್ಕಾಗಿಲ್ಲ ನಾನು ರಾತ್ರಿ 9 ಗಂಟೆಗೆ ಬರೋವರೆಗೂ ನನ್ನ ಮನೆ ಪರಿಸ್ಥಿತಿ ಏನಾಗಿರುತ್ತೆ ಹೇಳಿ ಸರ್ ಎಲ್ಲ ನಮ್ಮ ಸರ್ ಮಾತಾಡ್ತಾರೆ ಸರ್ ಆಲ್ರೆಡಿ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಸರ್ ಅಲ್ಲ ಯಾವಾಗಿಂದ ಪರಿಚಯ ಶಾಸಕ ನಿಮಗೆ ಯಾವಾಗ ನಾನು ಚೈಲ್ಡ್ಹುಡ್ ಇಂದಾನು ಪರಿಚಯ ಸರ್ ಒಪ್ಪಿಕೊಳ್ಳಬೇಕು ಅದೆಲ್ಲ ಇಲ್ಲ ಬಿಡಿ ಅದು ಒಪ್ಪಿಕೊಂಡಿದ್ದಾರೆ ನ್ಯಾಯ ಕೊಡಕ್ಕೆ ರೆಡಿ ಇರಲಿಲ್ಲ ಅಷ್ಟೇನೆ ಒಪ್ಪಿಕೊಳ್ಳಕ್ಕೆ ಏನಿದೆ ಅವ್ರಿಗೂ ಮುಂದೆ ಕೂರಿಸಿ ಅವಾಗ ನಾನು ಮಾತಾಡ್ತೀನಿ ಇನ್ನೇ ಒಪ್ಪಿಕೊಂಡಿಲ್ಲ ಅಂತ ಏನು ಹೇಳಿಲ್ಲ ನನ್ನ ಹತ್ರ ಯಾವತ್ತೂ ಅವರು ಸರ್ ನನ್ನ ಹೆಸರಲ್ಲಿ ಏನು ಆಧಾರ್ ಕಾರ್ಡ್ ಅಲ್ಲಿ ಇತ್ತು ಅದೇ ಬಂದಿದೆ ಸರ್ ಅದೆಲ್ಲ ನನಗೆ ಮೋಸನೇ ಆಗಿದೆ ಸರ್ ನಾನು ಅದಕ್ಕೆ ಲೀಗಲ್ ಆಗೇ ಹೋಗ್ತಾ ಇದ್ದೀನಿ ಆಕೆ ಅವರಿಗೆ ಹಿಂಸೆ ಕೊಡೋದ್ರಲ್ಲಿ ನಿಮಗೆ ನಿಜ ನಮಗೆ ನಿಮ್ಮ ಇಲ್ಲ ಇನ್ಫ್ಯಾಕ್ಟ್ ಅಲ್ಲ ನಾನು ಹೇಳ್ತೀನಿ ಬಲ ನಮ್ಮ ಅಲ್ಲ ನಮ್ಮ ಅಲ್ಲ ಸರ್ ಹಾಕ್ಲಿ ಸರ್ ನನಗೇನು ಪ್ರಾಬ್ಲಮ್ ಇಲ್ಲ ನಿಮ್ಮೆಲ್ಲರೂ ಮುಂದೆನೆ ನಾನು ಅವ್ರ ಮನೆ ದೇವ್ರ ಫೋಟೋ ತಂದಿರ್ತೀನಿ ವೀರಭದ್ರ ಸ್ವಾಮಿದು ಅವರು ಮುಟ್ಬಿಡ್ಲಿ ಅದನ್ನ ನಾನು ಈಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅವ್ರ ಕೇಸ್ ಮಾಡೋದು ಬೇಡ ನಾನೇ ಜೈಲ್ಗೆ ಹೋಗ್ತೀನಿ ಸರ್ ನಿಮ್ಮೆಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ ಪ್ರೂವ್ ಮಾಡ್ಲಿ ಸರ್ ನಾನು ಈಸ್ಕೊಂಡಿದ್ದೀನಿ ಅಂತ ಅಲ್ಲ ದೇವ್ರ ಮುಟ್ಲಿ ಸಾಕು ನನಗೆ ಅಲ್ಲ ನೀವೇನಾದರೂ ಡಿಮ್ಯಾಂಡ್ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ ಡಿಮ್ಯಾಂಡ್ ಮಾಡಿದ್ರಾ ನೀವು ಅಂತ ಕೇಳ್ತಾ ಇದ್ದಾರೆ ಡಿಮ್ಯಾಂಡ್ ನಾನು ದುಡ್ಡುಗೋಸ್ಕರ ನಾನು ಇವತ್ತು ತನಕನು ನಾನು ಯಾವತ್ತೂ ಮಾಡಿಲ್ಲ ನಾನು ಮಗನ್ ರೈಟ್ಸ್ ಕೊಡೋ ಅಂತ ಮಾಡಿದ್ದೀನಿ ಅದು ತಪ್ಪಿದ್ರೆ ನೀವು ಡಿಸೈಡ್ ಮಾಡಿ ಅದೇನು ಸರ್ ಇದೆಲ್ಲ ಕೆಲವೊಂದು ಗೊತ್ತಾಗಿನೇ ನಾನು ಎಲ್ಲರೂ ಕಳ್ಕೊಂಡಿದ್ದೀನಿ ಇವತ್ತು
ಪೊಲೀಸ್ ಕಮಿಷನರ್ಗೆ ನಿನ್ನೆ ಈತ ಮತ್ತೆ ವಿಧಾನಸೌಧ ಪೊಲೀಸ್ ಅವರು ಅವರ ಮನೆಗೆ ನುಗ್ಗಿದ್ದಾರೆ. ಇಟ್ಸ್ ಇಲ್ಲಿಗಲ್ ಟ್ರೆಸ್ಪಾಸ್ ವಿಥೌಟ್ ಎನಿ ನೋಟಿಸ್, ವಿಥೌಟ್ ಎನಿ ವಾರಂಟ್, ವಿಥೌಟ್ ಎನಿ FIR. ಆಮೇಲೆ ಒಂದ್ಸತಿ ಯಾರಿಗಾದ್ರೂ ಅರೆಸ್ಟ್ ಮಾಡ್ಬೇಕಾಗಿ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ತಿಳಿಸ್ಬೇಕು, ಇಂಟಿಮೇಷನ್ ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ ಇಂಟಿಮೇಷನ್ ಟು ಸಂಬಡಿ, ಯಾರಿಗೂ ಇಂಟಿಮೇಟ್ ಮಾಡಿಲ್ಲ. ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇವ್ರಿಗೆ ಸೆಕ್ಯೂರಿಟಿಗೆ ಸಬ್ ಇನ್ಸ್ಪೆಕ್ಟರ್ ಹೊಡೆದಿದ್ದಾರೆ. ಆಮೇಲೆ ಇವ್ರನ್ನ ಇವ್ರ ಮನೇಲಿ ಎಂಟೈರ್ ಫ್ಯಾಮಿಲಿನ ಮಕ್ಕಳನ್ನ ಬಿಟ್ಟು, ಮೂರು ಜನ ಮಕ್ಕಳನ್ನ ಅಲ್ಲೇ ಬೆಡ್ ಮೇಲೆ ಬಿಟ್ಟು ಅನಾಥವಾಗಿ ಮಾಡಿ ಈಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ. ವಿಧಾನಸೌಧ ಪೊಲೀಸ್ ಸರ್ ಹಾಕ್ಲಿ ಸರ್, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮೆಲ್ಲರೂ ಮುಂದೆನೆ ನಾನು ಅವ್ರ ಮನೆ ದೇವ್ರ ಫೋಟೋ ತಂದಿರ್ತೀನಿ, ವೀರಭದ್ರ ಸ್ವಾಮಿದು. ಅವರು ಮುಟ್ಬಿಡ್ಲಿ ಅದನ್ನ, ನಾನು ಈಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ಗೆ ಅವ್ರ ಕೇಸ್ ಮಾಡೋದು ಬೇಡ, ನಾನೇ ಜೈಲ್ಗೆ ಹೋಗ್ತೀನಿ ಸರ್. ನಿಮ್ಮೆಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ, ಪ್ರೂವ್ ಮಾಡ್ಲಿ ಸರ್ ನಾನು ಈಸ್ಕೊಂಡಿದ್ದೀನಿ ಅಂತ. ಅಲ್ಲ ದೇವ್ರು ಮುಟ್ಲಿ ಸಾಕು ನನ್ಗೆ. ಅಲ್ಲ ನೀವೇನಾದ್ರೂ ಡಿಮ್ಯಾಂಡ್ ಮಾಡಿದ್ರಾ ಅಂತ ಕೇಳ್ತಾ ಇದಾರೆ, ಡಿಮ್ಯಾಂಡ್ ಮಾಡಿದ್ರಾ ನೀವು ಅಂತ ಕೇಳ್ತಾ ಇದಾರೆ. ಡಿಮ್ಯಾಂಡ್ ನಾನು ದುಡ್ಡುಗೋಸ್ಕರ ನಾನು ಇವತ್ತು ತನಕನೂ ನಾನು ಯಾವತ್ತೂ ಮಾಡಿಲ್ಲ. ನಾನು ಮಗನ್ ರೈಟ್ಸ್ ಕೊಡೋ ಅಂತ ಮಾಡಿದೀನಿ, ಅದು ತಪ್ಪಿದ್ರೆ ನೀವು ಡಿಸೈಡ್ ಮಾಡಿ ಅದೇನು. ಸುಪ್ರೀಂ ಕೋರ್ಟ್ ನ ಅನ್ವಯ ಅದು ಇಲ್ಲೆಸ್ಟಿಮೇಟ್, ಮಕ್ಕಳಾದ್ರೂ ಕೂಡ ಈಕ್ವಲ್ ಆಗಿ ಅವ್ರ ಮಕ್ಕಳನ್ನ ಜವಾಬ್ದಾರಿಯುತವಾಗಿ ಎತ್ತಂತವರು ನೋಡ್ಕೊಳ್ಬೇಕಾದ ಜವಾಬ್ದಾರಿ. ಎಂ ಎಲ್ ಎ ಬಯಾಲಜಿಕಲ್ ಫಾದರ್ ಆಗಿದ್ರೆ ಅವನ ಜವಾಬ್ದಾರಿ ಆ ಮಗುವನ್ನ ನೋಡ್ಕೊಳ್ಬೇಕಾದ್ದು, ಕೇರ್ ಟೇಕರ್ ಮಾಡ್ಬೇಕಾದ್ದು, ಪ್ಲಸ್ ಮೇಂಟೆನೆನ್ಸ್ ಮಾಡ್ಬೇಕಾದ್ದು, ಆಕೆಗೆ ಗೌರವ ಕೊಡ್ಬೇಕಾದ್ದು. ಆಕೆಗೆ ಒಂದು ಗೌರವ ಕೊಡಲ್ಲ. ಎರಡನೇದಾಗಿ ಬೇರೆಯವ್ರಿಗೆ ಮನೆ ಕಣ್ಮನೆ ಕಂಡವ್ರು ಹೆಣ್ಮನೆ ಮಕ್ಕಳು ಅಂತಂದ್ರೆ ತುಚ್ಚುವ ಕಾಣೋದು, ಪೊಲೀಸರನ್ನ ಬಿಟ್ಟು ದಬ್ಬಾಳಿಕೆ ನಡೆಸೋದು, ಇದರ ವಿರುದ್ಧ ಆಕೆಯ ಒಂದು ಹೋರಾಟ. ಅದಕ್ಕೆ ಬೇಕಾದಂತ ನ್ಯಾಯಪೂರ್ವಕವಾದ ವ್ಯವಸ್ಥೆಗಳನ್ನ ಸಂಬಂಧಪಟ್ಟಂತ ವಕೀಲರು ಅರೇಂಜ್ ಮಾಡ್ತಾ ಇದಾರೆ. ದಬ್ಬಾಳಿಕೆ ನಡೆಸುವಂತ ಸರ್ಕಾರ, ದಬ್ಬಾಳಿಕೆ ನಡೆಸುವಂತ MLA, ದಬ್ಬಾಳಿಕೆ ಗೂಂಡಾ ವರ್ತನೆ ಮಾಡುವಂತ ಪೊಲೀಸರಿಗೆ ಬುದ್ಧಿ ಕಲಿಸಿದೆ, ಸಮಯ ಬುದ್ಧಿ ಕಲಿಸ್ತೀವಿ. ಹೆಣ್ಮಕ್ಳು ಬೇರೆಯವ್ರ ಮನೆ ಹೆಣ್ಮಕ್ಳು ಬಿದ್ದಿ ಕಸ ಅಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳನ್ನ ಹೆಂಗ್ ನೋಡ್ಕೊಂತೀರಾ? ಇಂಪೋರ್ಟೆಡ್ ಕಾರ್, ಇಂಪೋರ್ಟೆಡ್ ಡ್ರೈವರ್, ಇಂಪೋರ್ಟೆಡ್ ಶಾಂಪೇನ್ ಎಲ್ಲಾ ಇರ್ತದೆ. ಬೇರೆಯವ್ರ ಮನೆ ಮಕ್ಕಳು ಅಂದ್ರೆ ಈ ರೀತಿ ಬೀದಿಗೆ ಕಸ ಬಿಡೋದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜು ಆರ್ಯ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ಒಂದಷ್ಟು ಪ್ರಶ್ನೆಗಳು ಪ್ರಶ್ನೆಗಳಾಗೇ ಉಳ್ಕೋತು, ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ರು, ಒಂದಷ್ಟು ಪ್ರಶ್ನೆಗಳು ಉತ್ತರಿಸಲಾರದೆ ನಮ್ಮ ಲಾಯರ್ ನೋಡ್ಕತ್ರೆ ಅಂತ ಎದ್ದೋದ್ರು. ಸುದ್ದಿಗೋಷ್ಠಿಯ ಉದ್ದೇಶ ಏನಿತ್ತು, ಕ್ಲಾರಿಫಿಕೇಶನ್ ಸಿಕ್ತಾ? ಎಸ್ ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತ ಮಹಿಳೆ ಯಾವುದು ಕೂಡ ಅಷ್ಟೇ ಕ್ಲಿಯರ್ ಕಟ್ ಆಗಿಲ್ಲ. ನಮ್ಮ ಅಡ್ವೊಕೇಟ್ ನೋಡ್ಕೊಂತಾರೆ, ನಾನು ಕಾನೂನು ಪ್ರಕಾರವಾಗಿ ಏನ್ ದೂರು ಕೊಡಬೇಕು ಆ ಒಂದು ದೂರನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಒಂದು ಸಂತ್ರಸ್ತ ಮಹಿಳೆ ತಮ್ಮ ಪರ ವಕೀಲರೊಂದಿಗೆ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಲಿದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೊಡಲು ಈಗಾಗಲೇ ಕೂಡ ನಿರ್ಧಾರವನ್ನು ಮಾಡಿರುವಂತಹದ್ದು. ಸದ್ಯಕ್ಕೆ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಆಕೆ ಹೇಳಿರುವಂತಹ ಪ್ರಮುಖವಾದಂತಹ ಒಂದು ಅಂಶಗಳೇನೆಂದ್ರೆ, ನನಗೆ ಚೈಲ್ಡ್ಹುಡ್ ಫ್ರೆಂಡ್, ಅದು MLA ಏನಿದ್ದಾರೆ, MLA ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ರು, ಜೊತೆಗೆ ನನಗೆ ಹುಟ್ಟಿರುವಂತಹ ಮಗನಿಗೆ MLA ಅವರೇ ತಂದೆಯಾಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ಬಾರಿ ಕೂಡ ಅಷ್ಟೇ ನನ್ನ ಬಳಿ ಕೂಡ MLA ಅವರು ಹೇಳಿರುವಂತಹದ್ದು ಈ ಮಗು ನನ್ನದೇ ಅಂತ ಹೇಳಿದರೆ, ಬೇಕಿದ್ರೆ ಅವರ ಒಂದು ಮನೆದೇವರು ವೀರಭದ್ರೇಶ್ವರ ಸ್ವಾಮಿಯ ಒಂದು ಫೋಟೋ ಮುಂದೆ ಆಣೆ ಮಾಡಿ ಹೇಳಿ, ಈ ಮಗುಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹದ್ದನ್ನು ಹೇಳಿ, ಅವರು ನಾನು ಜೈಲಿಗೆ ಹೋಗೋದಕ್ಕೂ ಕೂಡ ಅಷ್ಟೇ ಸಿದ್ಧವಾಗಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತ ಮಹಿಳೆ ಹೇಳಿರುವಂತಹದ್ದು. ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತಾರೆ, ಶಾಂಗ್ರಿಲಾ ಹೋಟೆಲ್ನಲ್ಲಿ ಕೆಲ ತಿಂಗಳುಗಳ ಹಿಂದೆ ಆಗಿರುವಂತಹ ಒಂದು ಘಟನೆ ಕುರಿತಾಗಿ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದ್ರೆ ಸತ್ಯಾಸತ್ಯತೆಗಳು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಖುದ್ದಾಗಿ ಅವತ್ತು ಶಾಸಕರು ಮತ್ತು ಅವರ ಪತ್ನಿಯೊಂದಿಗೆ ಬಂದಿದ್ರು, ಬಂದು ಅಲ್ಲಿ ನನ್ನನ್ನ ಕನ್ವಿನ್ಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಇವರು ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಕೂಡ ನಾವು ಕೊಡ್ತೀವಿ, ಇಲ್ಲಿಗೆ ಈ ಒಂದು ಪ್ರಕರಣ ಇತ್ಯರ್ಥ ಮಾಡ್ಕೊಂಡ್ಬಿಡು, ಇನ್ನು ಮುಂದೆ ನಿಮಗೂ ಶಾಸಕರಿಗೆ ಯಾವುದೇ ರೀತಿ ಸಂಬಂಧ ಇರಬಾರದು ಅಂತ ಖುದ್ದಾಗಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ತಮ್ಮ ಒಂದು ಪತ್ನಿಯ ಜೊತೆನೆ ಶಾಸಕರು ಬಂದಿದ್ರು. ಆದ್ರೆ ಈಗ ಶಾಂಗ್ರಿಲಾ ಹೋಟೆಲ್ಗೆ ಹೋಗಿರುವಂತಹದ್ದನ್ನ ಬೇರೆ ರೀತಿಯಾಗಿ ತಿರುಚಿತ್ತಿದ್ದಾರೆ. ಇವರು ಶಾಂಗ್ರಿಲಾ ಹೋಟೆಲ್ಗೆ ಕರೆಸ್ಕೊಂಡಿದ್ದಿದ್ದ ಅವರು ಹೋಗಿದ್ದಿದ್ದ ನಾನು, ಆದ್ರೆ ಅವತ್ತು ನಾನು ನನ್ನ ಮಗನಿಗೆ ನ್ಯಾಯ ಬೇಕು, ನನ್ನ ಮಗನಿಗೆ ತಂದೆ ಬೇಕು ಅನ್ನುವಂಥದ್ದು ಬಿಟ್ರೆ ಅಲ್ಲಿ ಯಾವುದೇ ರೀತಿಯಂತ ಹಣಕ್ಕೂ ನಾನು ಬೇಡಿಕೆಯನ್ನ ಇಟ್ಟಿಲ್ಲ. ಒಂದು ವೇಳೆ ನಾನು ಹಣಕ್ಕೆ ಬೇಡಿಕೆ ಇಟ್ಟಿದ್ರೆ ಬಹುತೇಕ ಅವತ್ತು ಅವ್ರು ಹಣ ಕೊಡೋಕ್ಕೂ ರೆಡಿ ಆಗಿದ್ರು ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ಆ ಒಂದು ಸಂತ್ರಸ್ತ ಮಹಿಳೆಯರು
ಸಂತ್ರಸ್ತ ಮಹಿಳೆಯರಿರುವಂತಹದ್ದು. ಸದ್ಯಕ್ಕೆ ಈಗ ಏನು ಆಗುವಂತ ಸಂತ್ರಸ್ತ ಮಹಿಳೆ ಇದ್ರೆ ಆಕೆಯೂ ಕೂಡ ಅಷ್ಟೇ ಈಗ ನಗರ ಪೊಲೀಸ್ ಆಯುಕ್ತರಿಗೆ ಭೇಟಿ ನೀಡಿ ಒಂದು ದೂರನ್ನ ದಾಖಲು ಮಾಡಲಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಆಕೆ ಹೇಳ್ತಿರುವಂತಹದ್ದು ನಿನ್ನೆ ಬಂದಂತಹ ವಿಧಾನಸೌಧ ಪೊಲೀಸರ ಮೇಲೆ ಸಾಕಷ್ಟು ಆರೋಪವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ನಾನು ಬೆಳಿಗ್ಗೆ ಮಲಗಿರುವಂತಹ ಸಂದರ್ಭದಲ್ಲಿ ಬಂದಂತಹ ಪೊಲೀಸರು ಏಕಾಏಕಿ ನನಗೆ ಯಾವುದೇ ರೀತಿಯ ಇಂಟಿಮೇಟ್ ಮಾಡದ ರೀತಿಯಲ್ಲಿ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ವಿಜಯ್ ಎಂಬುವಂತಹ ವ್ಯಕ್ತಿ ನನ್ನನ್ನ ಕಾಂಗ್ರೆಸ್ನವರು ನಿನ್ಗೆಲ್ಲವನ್ನು ಕೂಡ ಇದು ಮಾಡಿಸ್ತಾ ಇರುವಂತದ್ದು ಅಂತ ಬರ್ಕೊಡುವಂತ ನನಗೆ ಪೀಡಿಸ್ತಾನೆ ಅಂದ್ರೆ ಇದಾದಂತ ಬಳಿಕ ಆತನು ಕೂಡ ಹೇಳ್ತಾನೆ ಅಲ್ಲಿ ಸ್ಟೇಷನ್ ಅಲ್ಲಿ ಒಂದು ಓಪನ್ ಆಫರ್ ಮಾಡ್ತಾರೆ ಇವರು ಕಾಂಗ್ರೆಸ್ ಪಕ್ಷದವರೇ ಇದನ್ನೆಲ್ಲವನ್ನು ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಿನ್ಗೆ ಎಷ್ಟು ಹಣ ಬೇಕು ನಿನಗೆ ಜೀವನಾಂಶಕ್ಕೆ ಅಷ್ಟು ಹಣವನ್ನ ಕೂಡ ನಾನು ಕೊಡಿಸ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರೆ ಆದ್ರೆ ಇಲ್ಲಿ ಹಣದ ಆಸೆಗೋಸ್ಕರ ನಾನು ಈ ರೀತಿಯಂತ ಹೋರಾಟವನ್ನ ಮಾಡ್ತಾ ಇಲ್ಲ ಬದಲಾಗಿ ನನಗಿರುವಂತಹ ಮಗನಿಗೆ ತಂದೆ ಅನ್ನುವಂತವರು ಶಾಸಕರು ಅವರು ಒಪ್ಪಿಕೊಳ್ಳೋವರೆಗೂ ಕೂಡ ಅಷ್ಟೇ ನಾನು ಹೋರಾಟವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಿರುವಂತಹದ್ದು. ಸದ್ಯಕ್ಕೆ ಈಗ ತಮ್ಮ ವಕೀಲರ ಜೊತೆಗೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗಿ ಅಲ್ಲಿ ಕೂಡ ದೂರು ದಾಖಲು ಮಾಡಲಿದ್ದಾರೆ. ಆ ಒಂದು ದೂರಿನಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನು ಹೇಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಅವ್ರು ಹೇಳ್ತಾರೆ ಶಾಸಕ ನಂಗೆ ತುಂಬಾ ವರ್ಷಗಳಿಂದ ಪರಿಚಯ ಅಂತ. ಆದ್ರೆ ಶಾಸಕರು ಹೇಳ್ತಾರೆ 2009ರಲ್ಲಿ ಆಕೆ ನನಗೆ ಪರಿಚಯ ಆಗಿದ್ದು ಅದು ಕೂಡ ಜಮೀನಿನ ವಿಚಾರವಾಗಿ ಮಾತುಕತೆಗೆ ಬಂದ್ರು ಅಂತ. ಆದ್ರೆ ಇವ್ರು ಹೇಳ್ತಾರೆ ನನಗೆ ಚೈಲ್ಡ್ಹುಡ್ ಫ್ರೆಂಡು MLA ಅವರು ಅಂತ ಇವ್ರು ಹೇಳ್ತಿರುವಂತದ್ದು. ಸದ್ಯಕ್ಕೆ ಇದೆಲ್ಲದಕ್ಕೂ ಕೂಡ ಕನ್ಕ್ಲೂಷನ್ ಆಗ್ಬೇಕಂದ್ರೆ ಸವಿಸ್ತಾರವಾದಂತಹ ಒಂದು ನಿಷ್ಪಕ್ಷಪಾತವಾದಂತ ಒಂದು ತನಿಖೆ ಆಗ್ಬೇಕಾಗಿರುತ್ತೆ. ಆದ್ರೆ ಇವತ್ತು ನಗರ ಪೊಲೀಸ್ ಆಯುಕ್ತರಿಗೆ ಪ್ರಕರಣದ ಒಂದು ದೂರನ್ನ ಸಂತ್ರಸ್ತ ಮಹಿಳೆ ಏನ್ ಕೊಡ್ತಾರೆ ಆ ಒಂದು ಮಹಿಳೆಯ ಕೊಟ್ಟಂತ ದೂರಿನ ಅನ್ವಯವಾಗಿ ನಗರ ಪೊಲೀಸ್ ಆಯುಕ್ತರು ಒಂದು ಪ್ರಕರಣದ ತನಿಖೆಯನ್ನ ಬಹುತೇಕ ಸಿಸಿಬಿಗೆ ವರ್ಗಾವಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡುವಂತ ಸಾಧ್ಯತೆಗಳಿರುವಂತಹದ್ದು. ಇನ್ವೆಸ್ಟಿಗೇಷನ್ ಆದಂತಹ ಬಳಿಕ ಸೂಕ್ತವಾದಂತಹ ಒಂದು ಸತ್ಯಾಂಶ ಏನು ಅಂತ ಹೊರಬೀಳಲಿದೆ. ಜೊತೆಗೆ ಪ್ರಮುಖವಾಗಿ ಆ ಮಹಿಳೆ ಹೇಳ್ತಿರುವಂತಹದ್ದು ನಿನ್ನೆ ಬೆಳಿಗ್ಗೆ ನನ್ನ ಮೊಬೈಲ್ ಫೋನ್ ಅನ್ನ ಕಸ್ಕೊಂಡಂತಹ ಪೊಲೀಸರು ಇದುವರೆಗೂ ವಾಪಸ್ ಅನ್ನ ಕೊಟ್ಟಿಲ್ಲ ಅದನ್ನ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿದ್ರೆ ತಗೊಳ್ಬೇಕು ಪರಿಶೀಲನೆ ಮಾಡಿ ಕೊಡುವ ಇಲ್ಲ ನನ್ನ ಮೊಬೈಲ್ ಏನಾದ್ರೂ ಸೀಸ್ ಮಾಡಿದ್ರೆ ಆ ಒಂದು ಸೀಸಿಂಗ್ ನ ಪ್ರೊಸೀಜರ್ ಏನಿತ್ತು ಆ ಒಂದು ಪ್ರೊಸೀಜರ್ ಮಾಡಬಹುದಾಗಿತ್ತು. ಆದ್ರೆ ಏಕಾಏಕಿ ಅಕ್ರಮವಾಗಿ ನನ್ನ ಮೊಬೈಲ್ ಫೋನ್ ಅನ್ನ ಯಾಕೆ ತೆಗೆದಿಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಆ ಒಂದು ಮಹಿಳೆ ಮಾಡ್ತಿರುವಂತಹ ಒಂದಷ್ಟು ಆರೋಪಗಳು. ಸದ್ಯಕ್ಕೆ ಇದೆಲ್ಲವನ್ನೂ ಕೂಡ ನಗರ ಪೊಲೀಸ್ ಆಯುಕ್ತರಿಗೆ ಈಗ ತಿಳಿಸಿದಂತ ಬಳಿಕ ಮುಂದೆ ನಗರ ಪೊಲೀಸ್ ಕಮಿಷನರ್ ಇದಕ್ಕೆ ಯಾವ ರೀತಿಯಾದಂತ ಒಂದು ತೀರ್ಮಾನವನ್ನ ಮತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮಹಿಳೆ ಅಂತೂ ಆರೋಪ ಮಾಡಿದ್ರು ಅನ್ಯಾಯ ಆಗಿದೆ ಅಂತ. ಮಹಿಳೆಗೆ ಬಿಜೆಪಿ ಶಾಸಕರಿಂದ ವಂಚನೆ ಆರೋಪ. ಆರೋಪದ ಬಗ್ಗೆ ಈಗ ಸೇಡಂನ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಇದ್ದಾರೆ ತೆಲ್ಕೂರ. ಬ್ರೇಕಿಂಗ್ ನ್ಯೂಸ್. ನಾನು ಯಾವುದೇ ತಪ್ಪು ಮಾಡಿಲ್ಲ, ಸರ್ಕಾರ ಯಾವುದೇ ರೀತಿಯ ತನಿಖೆ ನಡೆಸಲಿ ನಾನು ಸಿದ್ಧ, ಯಾರ ಮಾನಕ್ಕೂ ಧಕ್ಕೆ ತರೋ ಕೆಲಸ ನಾನು ಮಾಡಿಲ್ಲ. ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ರು ಸೇಡಂನ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ. ನನ್ನಂತ ಸಾವಿರಾರು ಜನ ಈ ದೇಶವನ್ನ ನಡೆಸಲಿಕ್ಕೆ ನೊಂದವರು ಬೆಂದವರನ್ನ ಮೇಲ್ ತರಲಿಕ್ಕೆ ಹಗಲು ರಾತ್ರಿ ತಮ್ಮ ಕುಟುಂಬವನ್ನು ಮರೆತು ಕೆಲಸ ಮಾಡ್ತಾ ಇರತಕ್ಕಂಥವ್ರ ಬಗ್ಗೆ ಇವತ್ತು ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವಲ್ಲ, ಅದ್ರ ಬಗ್ಗೆ ತಾವು ಕೂಡ ಸುದೀರ್ಘವಾದಂಥ ಒಂದು ಬೆಳಕನ್ನು ಚೆಲ್ತಕ್ಕಂಥ ವರದಿಗಳನ್ನು ಸಿದ್ಧ ಮಾಡಿ ಅವುಗಳನ್ನು ಮಾಡಿ ನೀವು ಮಾಡುವಂಥ ಎಲ್ಲ ವರದಿಗಳನ್ನು ಕೂಡ ನಾವು ಶಿರಸಾ ವಹಿಸಿ ತಲೆಬಾಗಿ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇಷ್ಟೇ ಹೇಳ್ತೀನಿ. ಎಲ್ಲರಿಗೂ ಕೂಡ ಕುಟುಂಬ ಇದೆ ಮತ್ತು ಕುಟುಂಬದ ಜೊತೆಗೆ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಯಾವುದೇ ರೀತಿಯ ಇಂಥ ವಿಷಯಗಳು ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ನನ್ನಂತ ಸಾವಿರಾರು ಜನ ಈ ದೇಶವನ್ನು ನಡೆಸಲಿಕ್ಕೆ ನೊಂದವರು ಬೆಂದವರನ್ನು ಮೇಲ್ ತರಲಿಕ್ಕೆ ಹಗಲು ರಾತ್ರಿ ತಮ್ಮ ಕುಟುಂಬವನ್ನು ಮರೆತು ಕೆಲಸ ಮಾಡ್ತಾ ಇರತಕ್ಕಂಥವ್ರ ಬಗ್ಗೆ ಇವತ್ತು ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವಲ್ಲ, ಅದ್ರ ಬಗ್ಗೆ ತಾವು ಕೂಡ ಸುದೀರ್ಘವಾದಂಥ ಒಂದು ಬೆಳಕನ್ನು ಚೆಲ್ತಕ್ಕಂಥ ವರದಿಗಳನ್ನು ಸಿದ್ಧ ಮಾಡಿ ಅವುಗಳನ್ನು ಮಾಡಿ ನೀವು ಮಾಡುವಂಥ ಎಲ್ಲ ವರದಿಗಳನ್ನು ಕೂಡ ನಾವು ಶಿರಸಾ ವಹಿಸಿ ತಲೆಬಾಗಿ ಅದನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಹೇಳ್ತೇನೆ, ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದಾಗಲಿ, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ಮುಜುಗರ ಆಗ್ತಕ್ಕಂಥ ಯಾವ ಕೆಲಸಗಳು ನನ್ನಿಂದ ಆಗಿಲ್ಲ ಅಂತಕ್ಕಂಥ ಒಂದೇ ಒಂದು ವಾಕ್ಯವನ್ನು ತಮಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮತ್ತು ಕಾನೂನಿನ ಸುದೀರ್ಘವಾದ ಹೋರಾಟವನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ನನಗೆ ಯಾರ ಬಗ್ಗೆನೂ ಯಾವುದೇ ರೀತಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ನನಗೆ ಬ್ಲ್ಯಾಕ್ಮೇಲ್ ಅಂತಂದರೆ ಬೇರೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂಥದ್ದು ಇಂಥದ್ದು ಯಾವುದನ್ನು ನಾನು ಹೇಳೋದಕ್ಕೆ ಇಚ್ಛೆಪಡೋದಿಲ್ಲ. ಈ ಮಹಿಳೆ ಕಾನೂನಿನ ರೀತಿಯಲ್ಲಿ ತನಿಖೆ ಮುಂದುವರಿಲಿ,
ಕಾನೂನು ಏನು ತೀರ್ಮಾನಗಳು ತಗೋತೋ ಅದನ್ನು ನಾನು ಕಾನೂನಿನ ಪರಿಪಾಲಕ, ಕಾನೂನು ಏನು ತೀರ್ಮಾನ ತಗೊಳುತ್ತೋ ಕಾನೂನಿಗೆ ಬದ್ಧನಾಗಿ ನಾನು ಇರ್ತೇನೆ. ನಾನು ನೀವು ಸುಂದರ ಇತ್ತೆ ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇರೋ